ನಮಸ್ತೆ ವೀಕ್ಷಕರೆ, ನಮ್ಮ ಈ ಅಂಡಾಶಯದ ಕ್ಯಾನ್ಸರ್ ಸೀರೀಸಲ್ಲಿ ನಾವು ತುಂಬ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊತಾ ಇದ್ದೀವಿ. ಸೊ ಈ ಎಪಿಸೋಡಲ್ಲಿ ಅಂಡಾಶಯದ ಕ್ಯಾನ್ಸರ್ಗೆ ಕೀಮೋಥೆರಪಿ, ಟಾರ್ಗೆಟೆಡ್ ಥೆರಪಿ ಹೇಗೆ ಕೊಡ್ತೀವಿ, ಯಾವ ಪೇಷಂಟ್ಸ್ಗೆ ಈ ಕೀಮೋಥೆರಪಿ ಕೊಡಬೇಕಾಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅಂಡಾಶಯದ ಕ್ಯಾನ್ಸರು ದೇಹಕ್ಕೆಲ್ಲ ಹರಡಿದ್ಮೇಲೆ ಅಥವಾ ಮೊದಲು ಆಪ್ರೇಷನ್ನು ಕೀಮೋಥೆರಪಿ ಎಲ್ಲ ತೊಗೊಂಡು ಮತ್ತೆ ಮರುಕಳಿಸುತ್ತಲ್ಲ ಚಿಗುರಿದಂಥ ಅಂಡಾಶಯದ ಕ್ಯಾನ್ಸರ್, ರಿಲ್ಯಾಪ್ಸ್ಡ್ ಒವೇರಿಯನ್ ಕ್ಯಾನ್ಸರ್, ಇಂಥ ಕಂಡೀಷನಲ್ಲಿ ನಾವು ಯಾವ್ಯಾವ ಟ್ರೀಟ್ಮೆಂಟು ಪೇಷಂಟ್ಸ್ಗೆ ಕೊಡ್ಬೋದು ಅಂತ ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಅಪರ್ಣ ಶ್ರೀವತ್ಸ, ನಾನು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ನೀವು ಕೊಡ್ತಾ ಇರೋ ಪ್ರೋತ್ಸಾಹ ಹೀಗೆ ಇರಲಿ. ವೀಕ್ಷಕರೆ, ನಮ್ಮ ಅಂಡಾಶಯದ ಕ್ಯಾನ್ಸರ್ನ ಈ ಸೀರೀಸಲ್ಲಿ ನಾವು ತುಂಬ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀವಿ. ಈ ಎಪಿಸೋಡಲ್ಲಿ ನಾವು ಅಂಡಾಶಯದ ಕ್ಯಾನ್ಸರು ಸ್ಟೇಜ್ 4 ಇದ್ದಾಗ ಅಥವಾ ಅಂಡಾಶಯದ ಕ್ಯಾನ್ಸರು ರಿಲ್ಯಾಪ್ಸ್ ಆದಾಗ, ಚಿಗುರ್ಕೊಂಡು ಮತ್ತೆ ವಾಪಸ್ ಬಂದಾಗ ಯಾವ್ಯಾವ ಟ್ರೀಟ್ಮೆಂಟ್ನ ಕೊಡ್ತೀವಿ ಅಂತ ತಿಳ್ಕೊಳ್ಳೋಣ. ಮತ್ತು ಹಾಗೆಯೇ ಈ ಅರ್ಲಿ ಸ್ಟೇಜಸ್ಸು, ಸ್ಟೇಜ್ 1, 2, 3 ಕೀಮೋಥೆರಪಿ ಯಾರ್ಯಾರಿಗೆ ಕೊಡ್ತೀವಿ ಅಂತ ಸಹ ತಿಳ್ಕೊಳ್ಳೋಣ. ನಮ್ಮ ಭಾರತೀಯ ಮಹಿಳೆಯರಲ್ಲಿ ಕಂಡುಬರುವಂತಹ ಟಾಪ್ 5 ಕ್ಯಾನ್ಸರ್ಸಲ್ಲಿ ಅಂಡಾಶಯದ ಕ್ಯಾನ್ಸರ್ ಒಂದಾಗಿದೆ. ಮತ್ತು ಈ ಅಂಡಾಶಯದ ಕ್ಯಾನ್ಸರ್ಗೆ ಬರೀ ಸರ್ಜರಿ ಅಷ್ಟೇ ಸಾಕಾಗಲ್ಲ, ಅದಕ್ಕೆ ಕೀಮೋಥೆರಪಿ ಸಹ ಬೇಕಾಗುತ್ತೆ. ಬನ್ನಿ ವೀಕ್ಷಕರೆ, ಈ ಅಂಡಾಶಯದ ಕ್ಯಾನ್ಸರಲ್ಲಿ ನಾವು ಟ್ರೀಟ್ಮೆಂಟ್ ಹೇಗೆ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಅಂಡಾಶಯದ ಕ್ಯಾನ್ಸರ್ ಪತ್ತೆ ಆದಾಗ ಸ್ಟೇಜ್ 1 ಮತ್ತು ಸ್ಟೇಜ್ 2 ಇದ್ದರೆ ಇಮಿಡಿಯೇಟ್ ಸರ್ಜರಿ ಮಾಡಬೇಕಾಗತ್ತೆ. ಮತ್ತು ಸರ್ಜರಿ ಮಾಡಿ ಆ ಗೆಡ್ಡೆ ತೆಗೆದ್ಮೇಲೆ ನಮ್ಗೆ ಗೊತ್ತಾಗತ್ತೆ ಎಕ್ಸಾಕ್ಟ್ ಸ್ಟೇಜ್ ಇಂಥದ್ದು ಅಂತ. ಮತ್ತು ಅನೇಕ ಪೇಷಂಟ್ಸ್ಗೆ ಸ್ಟೇಜ್ 1 ಮತ್ತು ಸ್ಟೇಜ್ 2 ಎರಡೂ ಪೇಷಂಟ್ಸ್ಗೆ ಆಪ್ರೇಷನ್ ಆದಮೇಲೆ ಕೀಮೋಥೆರಪಿ ಕೊಡಬೇಕಾಗತ್ತೆ. ಮತ್ತು ಸ್ಟೇಜ್ 3 ಸರ್ಜರಿ ಮುಂಚೆನೇ ಕೀಮೋಥೆರಪಿ ಸಹ ಬೇಕಾಗತ್ತೆ. ಸೊ ಈ ಕೀಮೋಥೆರಪಿ ಹೇಗೆ ಕೊಡ್ತೀವಿ ಈ ಅಂಡಾಶಯದ ಕ್ಯಾನ್ಸರ್ಗೆ ಅಂತ ತಿಳ್ಕೊಳ್ಳೋಣ. ಈ ಕೀಮೋಥೆರಪಿ ಏನು ಮಾಡುತ್ತೆ ಅಂದರೆ, ಅದು ನಮ್ಮ ಬಾಡಿಲಿ ಫಾಸ್ಟಾಗಿ ಬೆಳೀತಾ ಇರೋವಂಥ ಜೀವಕೋಶಗಳನ್ನೆಲ್ಲ ಕಂಟ್ರೋಲ್ ಮಾಡ್ಕೋತಾ ಬರುತ್ತೆ. ಸೊ ಈ ಅಂಡಾಶಯದ ಕ್ಯಾನ್ಸರಲ್ಲಿ ನಾವು ಸ್ಟೇಜ್ 1, ಸ್ಟೇಜ್ 2 ಆಪ್ರೇಷನ್ ಆದಮೇಲೆ ಕೀಮೋಥೆರಪಿ ಕೊಡ್ತೀವಿ. ಅದರಲ್ಲಿ 2 ಕೀಮೋಥೆರಪಿನ ಮೇಜರನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ. ಒಂದು ಪ್ಯಾಕ್ಲಿಟಾಕ್ಸೆಲ್ ಅಂತ, ಇನ್ನೊಂದು ಕಾರ್ಬೋಪ್ಲಾಟಿನ್ ಅಂತ. ಸೊ ಈ ಪ್ಯಾಕ್ಲಿಟಾಕ್ಸೆಲ್ಲು ತುಂಬ ಹೈ ಡೋಸ್ ಇರುತ್ತೆ, ಮತ್ತು ಕೂದಲು ಉದುರುತ್ತೆ ಇದರಿಂದ, ಮತ್ತು ಕೆಲವ್ರಿಗೆ ಬಾಯಿ ಹುಣ್ಣಾಗುತ್ತೆ, ಕೆಲವ್ರಿಗೆ ಕೈಕಾಲು ಜುಮ್ ಅನ್ನತ್ತೆ. ಈ ಕಾರ್ಬೋಪ್ಲಾಟಿನ್ ಇದೆಯಲ್ಲ, ಅದು ಸ್ವಲ್ಪ ಪ್ಯಾಕ್ಲಿಟಾಕ್ಸೆಲ್ಗಿಂತ ಲೈಟ್ ಆಗಿರುತ್ತೆ, ಕೂದಲು ಉದುರೋದಿಲ್ಲ, ಮತ್ತು ಅದರಲ್ಲಿ ಈ ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ಟು ಎಲ್ಲ ಸ್ವಲ್ಪ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಪೇಷಂಟು ಯಂಗ್ ಆ್ಯಂಡ್ ಫಿಟ್ ಇದ್ದರೆ ತುಂಬ, ಅಂದರೆ ಅವರು ತುಂಬ ಹೆಲ್ತಿಯಾಗಿದ್ದಾರೆ, ಫಿಟ್ ಇದ್ದಾರೆ ಪೇಷಂಟ್ಸು, ಒಂದು 50 to 60 ಇದ್ದಾರೆ ಅಂತಂದರೆ ಅವ್ರಿಗೆ ಫುಲ್ ಡೋಸ್ ಕೀಮೋಥೆರಪಿ ಕೊಡ್ತೀವಿ, ಮತ್ತು 3 ವಾರಕ್ಕೊಮ್ಮೆ ಕೊಡ್ತೀವಿ. ಸೊ ಯೂಶ್ವಲಿ ಟೋಟಲಿ ಅವ್ರಿಗೆ 6 ಡೋಸ್ ಬೇಕಾಗುತ್ತೆ ಕೀಮೋಥೆರಪಿ, ಅದನ್ನ ನಾವು 3 ವಾರಕ್ಕೊಮ್ಮೆ ಕೊಡ್ತೀವಿ. ಪೇಷಂಟ್ಗೆ ಆಲ್ರೆಡಿ ಸರ್ಜರಿ ಆಗೋಗ್ಬಿಟ್ಟಿದೆ ಅಂದರೆ ಸರ್ಜರಿ ಮುಗಿದ್ಮೇಲೆ ಕೀಮೋಥೆರಪಿನ ಕೊಡ್ತೀವಿ. ಇನ್ನು ಕೆಲವು ಪೇಷಂಟ್ಸ್ಗೆ ಸ್ಟೇಜ್ 3 ಫಸ್ಟೇ 3 ಕೀಮೋಥೆರಪಿ ಕೊಟ್ಟು ಆಪ್ರೇಷನ್ ಮಾಡಿಸಿ ಅದಾದಮೇಲೆ 3 ಕೀಮೋಥೆರಪಿ ಸಹ ಕೊಡ್ತೀವಿ. ಸೊ ಕೆಲವು ಪೇಷಂಟ್ಸ್ಗೆ ಫಿಟ್ನೆಸ್ ಇರಲ್ಲ, ಅವರು ಈ ತುಂಬ ಏಜ್ ಆಗಿದೆ ಅಥವಾ ಬೆಡ್ ರಿಡನ್ ಆಗಿದ್ದಾರೆ ಅಂತಂದರೆ ನಾವು ಈ 2 ಕೀಮೋಥೆರಪಿನ ಹೇಳಿದೆ, ಪ್ಯಾಕ್ಲಿಟಾಕ್ಸಿನ್ ಕಾರ್ಬೋಪ್ಲಾಟಿನ್ ಅಂತ, ಫಸ್ಟು ಈ ಲೈಟ್ ಇರುತ್ತಲ್ಲ ಕಾರ್ಬೋಪ್ಲಾಟಿನಿಂದ ಶುರು ಮಾಡ್ತೀವಿ. ಪೇಷಂಟ್ಗೆ ಹೇಗೆ ಫಿಟ್ನೆಸ್ಸು ಹೇಗೆ ಇಂಪ್ರೂವ್ ಆಗ್ತಾರೆ ನಂತರ ಅವ್ರಿಗೆ ಪ್ಯಾಕ್ಲಿಟಾಕ್ಸೆಲ್ಲ ಆ್ಯಡ್ ಮಾಡ್ಕೊಂಬರ್ತೀವಿ. ಇನ್ನು ಕೆಲವು ಪೇಷಂಟ್ಸು ತುಂಬ ಅವ್ರಿಗೆ ಈ ಕಾರ್ಬೋಪ್ಲಾಟಿನ್ ತೊಗೊಳಕ್ಕೂ ಕಷ್ಟ ಇರ್ಬೋದು, ತುಂಬ ಏಜ್ ಆಗಿರೋರು, ತುಂಬ ಹಣ್ಣಾಗಿರೋವಂಥ ಪೇಷಂಟ್ಸ್ ಆದರೆ ನಾವೇನು ಮಾಡ್ತೀವಿ, 4 ವಾರಕ್ಕೂ ಕೀಮೋ ಕೊಡ್ತೀವಿ. ಈಗ 3 ವಾರಕ್ಕೆ ಕೊಡೋವಂಥ ಕೀಮೋಥೆರಪಿನ ಸ್ಪ್ಲಿಟ್ ಮಾಡಿ ವೀಕ್ಲಿ ಕೀಮೋಥೆರಪಿ ಅಂತ ಕೊಡ್ತೀವಿ. ಸೊ ಈ ವೀಕ್ಲಿ ಕೀಮೋಥೆರಪಿ ತುಂಬ ಏಜ್ ಆಗಿರೋ ಪೇಷಂಟ್ಸು ಸಹ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ, ಮತ್ತು ಅವ್ರಿಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ, ಕ್ಯಾನ್ಸರ್ ಚೆನ್ನಾಗಿ ಕಂಟ್ರೋಲ್ ಆಗಿ ಅವ್ರದ್ದು ಫಿಟ್ನೆಸ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಸೊ ಇಂಥ ಕೀಮೋಥೆರಪಿ ಆಪ್ಷನ್ಸ್ ಬಗ್ಗೆ ನಿಮ್ಮ ಆಂಕಾಲಜಿಸ್ಟ್ ಹತ್ರ ಖಂಡಿತ ಡಿಸ್ಕಸ್ ಮಾಡಿ. ಕೀಮೋಥೆರಪಿ ಎಲ್ಲರಿಗೂ ಹೈ ಡೋಸೇ ಕೊಡೋಕ್ಕಾಗಲ್ಲ, ಸ್ವಲ್ಪ ಏಜ್ ಆಗಿರೋವಂಥ ಪೇಷಂಟ್ಸಲ್ಲಿ ಲೋ ಡೋಸು, ಸ್ಮಾಲ್ ಡೋಸಸ್ಸು ವೀಕ್ಲಿ ಕೊಡೋದ್ರಿಂದ ಅವ್ರ ಫಿಟ್ನೆಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಬರೀ ಕೀಮೋಥೆರಪಿ ಅಷ್ಟೇ ಅಲ್ಲ, ಈ ಪ್ಯಾಕ್ಲಿಟಾಕ್ಸೆಲ್ ಕಾರ್ಬೋಪ್ಲಾಟಿನ್ ಕೀಮೋಥೆರಪಿ ಜೊತೆಗೆ ಕೆಲವು ಪೇಷಂಟ್ಸ್ಗೆ ಈ ಟಾರ್ಗೆಟೆಡ್ ಥೆರಪಿ ಅಂತ
ಇನ್ನೊಂದು ಇಂಜೆಕ್ಷನ್ ಸಹ ಆ್ಯಡ್ ಮಾಡ್ತೀವಿ. ಸೊ ಈ ಟಾರ್ಗೆಟೆಡ್ ಥೆರಪಿ ಹೇಗೆಂದರೆ ಅದು ತುಂಬ ತುಂಬ ಈ ಕ್ಯಾನ್ಸರ್ ಅಲ್ಲದೇ ಇರುವಂಥ ಕಣಗಳಿಗೆ ಈ ಟಾರ್ಗೆಟೆಡ್ ಥೆರಪಿ ಅಂತ ತೊಂದರೆ ಮಾಡೋದಿಲ್ಲ, ಅದು ಕ್ಯಾನ್ಸರ್ ಕಣಗಳನ್ನಷ್ಟೇ ಕಂಟ್ರೋಲ್ ಮಾಡ್ಕೊಳ್ತಾ ಬರುತ್ತೆ. ಸೊ ಅದರಲ್ಲಿ ನಾವು ಒಂದು ಇಂಜೆಕ್ಷನ್ ಬೆವಸಿಸುಮಾಬ್ ಅಂತ ಒಂದು ಇಂಜೆಕ್ಷನ್ ಕೊಡ್ತೀವಿ. ಸೊ ಈ ಬೆವಸಿಸುಮಾಬ್ನ ನಾವು ಕೀಮೋಥೆರಪಿ ಜೊತೆಗೆ ಕಂಬೈನ್ ಮಾಡೋದ್ರಿಂದ ಏನಾಗುತ್ತೆ, ಕ್ಯಾನ್ಸರ್ ಕಂಟ್ರೋಲ್ ರೇಟ್ಸು ಜಾಸ್ತಿ ಆಗುತ್ತೆ. ಸೊ ನಮ್ಮ ಪೇಷಂಟ್ಸ್ ಕೇಳ್ತಾರೆ, ಈ ಬರೀ ಕೀಮೋಥೆರಪಿ ಕೊಡೋದಕ್ಕೂ ಕೀಮೋಥೆರಪಿ ಜೊತೆಗೆ ಈ ಟಾರ್ಗೆಟೆಡ್ ಥೆರಪಿನ ಆ್ಯಡ್ ಮಾಡೋದಕ್ಕೂ ಏನು ಆ್ಯಡೆಡ್ ಅಡ್ವಾಂಟೇಜ್ ಏನು ಸಿಗುತ್ತೆ ಅಂತ ಕೇಳ್ತಾರೆ. ಸೊ ಈ ಬರೀ ಕೀಮೋಥೆರಪಿ ಕೊಡೋದ್ರಿಂದ ನಾವು ಮುಂದೆ ಕ್ಯಾನ್ಸರ್ ಚಿಗುರೋದನ್ನು ತಡೆಗಟ್ಬೋದು, ಅಂದರೆ ನಾವು ಕ್ಯಾನ್ಸರ್ ಮುಂದೆ ಬರಬಾರ್ದು ಅಂದ್ಬಿಟ್ಟು ಕೀಮೋಥೆರಪಿ ಕೊಡ್ತೀವಲ್ವಾ. ಸೊ ಬರೀ ಕೀಮೋಥೆರಪಿ ಕೊಡೋದ್ರಿಂದ ನಮ್ಗೆ ಏನು ಬೆನಿಫಿಟ್ ಆಗುತ್ತೆ, ನಾವು ಟಾರ್ಗೆಟೆಡ್ ಥೆರಪಿನ ಆ್ಯಡ್ ಮಾಡೋದ್ರಿಂದ ಎಕ್ಸ್ಟ್ರಾ 6 ಮಂತ್ಸು ಬೆನಿಫಿಟ್ ಆಗುತ್ತೆ. ಅಂದರೆ ಸಪೋಸ್ ಬರೀ ಕೀಮೋಥೆರಪಿ ತೊಗೊಂಡಂಥ ಪೇಷಂಟ್ಸ್ಗೆ 2 ವರ್ಷ ಆದಮೇಲೆ ಕ್ಯಾನ್ಸರ್ ಮತ್ತೆ ಚಿಗುರ್ಕೊಂಡು ಬಂತು ಅಂದ್ಕೊಳ್ಳಿ, ಈ ಕೀಮೋಥೆರಪಿ ಜೊತೆಗೆ ನೀವು ಟಾರ್ಗೆಟೆಡ್ ಥೆರಪಿನ ಆ್ಯಡ್ ಮಾಡೋದ್ರಿಂದ ಅದು 2.5 ವರ್ಷ ಅಂದರೆ 6 ತಿಂಗಳು ಜಾಸ್ತಿ ಲೇಟಾಗಿ ಚಿಗುರೋ ಥರ ಈ ಟಾರ್ಗೆಟೆಡ್ ಥೆರಪಿ ಹೆಲ್ಪ್ ಮಾಡುತ್ತೆ. ಮತ್ತು ಕೀಮೋಥೆರಪಿ ಮುಗಿದ್ಮೇಲೆ ಬರೀ ಟಾರ್ಗೆಟೆಡ್ ಥೆರಪಿನ ಸಹ ಕಂಟಿನ್ಯೂ ಮಾಡಿ ಮೇಂಟೆನೆನ್ಸ್ ಥೆರಪಿ ಅಂತ ಕೊಡ್ತೀವಿ. ಅದು ಸಹ ಕ್ಯಾನ್ಸರು ಮುಂದೆ ಚಿಗುರ್ದಲೇ ಇರೋ ಹಾಗೆ ಪ್ರಿವೆಂಟ್ ಮಾಡುತ್ತೆ. ಸೊ ಇದನ್ನು ಯಾರ್ಯಾರಿಗೆ ಕೊಡ್ತೀವಿ ಅಂದರೆ ಯೂಶ್ವಲಿ 3 ಇರುತ್ತಲ್ಲ ಅಂಥ ಪೇಷಂಟ್ಸ್ಗೆ ಮುಂದೆ ಅದು ಚಿಗುರೋ ಅಂಥ ರಿಸ್ಕು ಜಾಸ್ತಿ ಇರುತ್ತೆ. ಸೊ ಅಂಥ ಪೇಷಂಟ್ಸ್ಗೆ ನಾವು ಕೀಮೋಥೆರಪಿ ಜೊತೆಗೆ ಟಾರ್ಗೆಟೆಡ್ ಥೆರಪಿನೂ ಸಹ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀವಿ. ಮತ್ತು ನೀವು ಈ ಅಂಡಾಶಯದ ಕ್ಯಾನ್ಸರಲ್ಲಿ ಕೆಲವರಿಗೆ ಅನುವಂಶೀಯವಾಗಿ ಹೆರಿಡಿಟ್ರಿ ಕ್ಯಾನ್ಸರ್ಸ್ ಇರುತ್ತೆ ಅಂತ ನಾನು ಹೇಳಿದ್ದೆ. ಸೊ ಇಂಥ ಹೆರಿಡಿಟ್ರಿ ಕ್ಯಾನ್ಸರ್ಸ್ ಇರೋವಂಥ ಪೇಷಂಟ್ಸಲ್ಲಿ ನಾವು ಜೀನ್ ಟೆಸ್ಟಿಂಗ್ ಮಾಡ್ತೀವಿ, BRCA1 & BRCA2 ಅಂತ ಟೆಸ್ಟಿಂಗ್ ಮಾಡ್ತೀವಿ. ಸೊ ಈ BRCA1 & BRCA2 ಅಥವಾ HRR ಅಂತ ತುಂಬ ಜೀನ್ಸ್ನ ಟೆಸ್ಟ್ ಮಾಡಿ ನೋಡಿರ್ತೀವಿ. ಈ ಅನುವಂಶೀಯವಾಗಿ ಕ್ಯಾನ್ಸರ್ ಬಂದಿರೋಂಥ ಪೇಷಂಟ್ಸ್ಗೆ ಇನ್ನೊಂದು ಟ್ಯಾಬ್ಲೆಟು ಟಾರ್ಗೆಟೆಡ್ ಥೆರಪಿನ ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ನಾವು PARP ಇನ್ಹಿಬಿಟರ್ಸ್ ಅಂತ ಹೇಳ್ತೀವಿ. ಅದು ಇಂಥ ಅನುವಂಶೀಯ ಕ್ಯಾನ್ಸರ್ ಇದ್ದಂಥ ಲೇಡೀಸ್ಗಷ್ಟೇ ವರ್ಕ್ ಆಗುತ್ತೆ. ಇದು ಸಹ ಮುಂದೆ ಕ್ಯಾನ್ಸರ್ ಚಿಗುರದಲ್ಲೇ ಇರೋ ಹಾಗೆ ಪ್ರಿವೆಂಟ್ ಮಾಡುತ್ತೆ. ಸೊ 3 ಅಂಡಾಶಯದ ಕ್ಯಾನ್ಸರ್ ಪೇಷಂಟ್ಸ್ಗೆ ಈ ಸರ್ಜರಿ, ಕೀಮೋಥೆರಪಿ, ಟಾರ್ಗೆಟೆಡ್ ಥೆರಪಿ ಎಲ್ಲ ಮುಗಿದ್ಮೇಲೆ ಈ ಟ್ಯಾಬ್ಲೆಟ್ನ ನಾವು 1 ವರ್ಷ ತೊಗೊಳೋಕ್ಕೆ ಹೇಳ್ತೀವಿ. ಸೊ ಈ ತೊಗೊಳೋದ್ರಿಂದ ಏನಾಗುತ್ತೆ, ಅಂಡಾಶಯದ ಕ್ಯಾನ್ಸರ್ ಮುಂದೆ ಚಿಗುರ್ಕೊಂಡು ಬರದಲ್ಲೇ ಇರೋ ಹಾಗೆ ಪ್ರಿವೆಂಟ್ ಮಾಡ್ಬೋದು. ಸೊ ಇದು ಟ್ಯಾಬ್ಲೆಟ್ ಫಾರ್ಮಲ್ಲಿ ಕೊಡ್ತೀವಿ ನಾವು, ರುಕ್ಕಪಾರಿಬ್ ಮತ್ತು ಒಲಾಪಾರಿಬ್ ಅಂತ 2 ಟ್ಯಾಬ್ಲೆಟ್ಸ್ನ ನಾವು ಯೂಸ್ ಮಾಡ್ತೀವಿ. ಇದರಿಂದ ಮುಂದೆ ಕ್ಯಾನ್ಸರು ಚಿಗುರ್ಕೊಂಡು ಬರದಲ್ಲೇ ಇರೋ ಹಾಗೆ ಪ್ರಿವೆಂಟ್ ಮಾಡ್ಬೋದು. ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಇಮ್ಯುನೋಥೆರಪಿ ಸಹ ನೋಡ್ತಾ ಇದ್ದೀವಿ. ಕೆಲವು ಪೇಷಂಟ್ಸ್ಗೆ ಈ ಕೀಮೋಥೆರಪಿ ಮತ್ತು ಟಾರ್ಗೆಟೆಡ್ ಥೆರಪಿ ಜೊತೆಗೆ ಇಮ್ಯುನೋಥೆರಪಿನೂ ಆ್ಯಡ್ ಮಾಡೋದ್ರಿಂದ ಅದು ಅವರ ಬಾಡಿ ಇಮ್ಯುನಿಟಿನ ಬೂಸ್ಟ್ ಮಾಡೋದ್ರಿಂದ ಕ್ಯಾನ್ಸರು ಮತ್ತು ಚಿಗುರ್ಕೊಂಡು ಬರ್ದಲೇ ಇರೋ ಹಾಗೆ ತಡೆಗಟ್ಟುತ್ತೆ. ಮತ್ತು ಈ ರಿಲ್ಯಾಪ್ಸ್ ಆಗಿರೋಂಥ ಕ್ಯಾನ್ಸರ್ಸು ಅಂದರೆ ಇಷ್ಟೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮುಗಿದು ಮುಂದೆ ಅದು 2 ವರ್ಷ 3 ವರ್ಷಕ್ಕೆ ಚಿಗುರ್ಕೊಂಡು ಬಂದಿರುತ್ತಲ್ಲ ಅಂಥ ಪೇಷಂಟ್ಸ್ಗೂ ಸಹ ಇಮ್ಯುನೋಥೆರಪಿ ಬೆನಿಫಿಟ್ ಆಗುತ್ತೆ. ಸೊ ಇದಕ್ಕೆ ಅನೇಕ ಟೆಸ್ಟ್ಗಳನ್ನು ಮಾಡಿ ನಿಮಗೆ ಯಾವ ಟ್ರೀಟ್ಮೆಂಟು ಬೆಸ್ಟ್ ಸೂಟ್ ಆಗುತ್ತೆ ಅಂತ ಚೆಕ್ ಮಾಡ್ತೀವಿ. ಮತ್ತು ಈ ಕ್ಯಾನ್ಸರು ಮುಂದೆ ಮತ್ತೆ ಚಿಗುರ್ಕೊಂಡು ಬಂದಾಗ ಮತ್ತೆ ಕೀಮೋಥೆರಪಿ ಸಹ ಅವ್ರಿಗೆ ಯೂಸ್ ಆಗುತ್ತೆ. ಸೊ ಇದರಲ್ಲಿ ಅನೇಕ ಕೀಮೋಥೆರಪಿ ಇದೆ. ಮುಂಚೆ ನಾವು ಪ್ಯಾಕ್ಲಿಟಾಕ್ಸಿನ್ ಕೊಟ್ಟಿದ್ರೆ ನೆಕ್ಸ್ಟು ಜೆಮ್ಸಿಟಬಿನ್ ಅಂತ ಕೊಡ್ತೀವಿ, ಇಟೋಪೋಸೈಡು, ಟೋಪೋಟಿಕೆನ್ ಅಂತ, ಲೈಪೋಡಾಕ್ಸ್ ಅಂತ ಸುಮಾರು ಕೀಮೋಥೆರಪಿ ಆಪ್ಷನ್ಸ್ ಇದೆ. ಸೊ ಕ್ಯಾನ್ಸರ್ ಮತ್ತೆ ಚಿಗುರ್ಕೊಂಡು ಬಂತು ಅಂತ ನೀವು ಹೆದರ್ಕೋಬೇಡಿ. ನಮ್ಮ ಆಂಕಾಲಜಿಸ್ಟ್ ಹತ್ರ ನೀವು ಕನ್ಸಲ್ಟ್ ಮಾಡಿ ಮತ್ತೆ ಏನೇನು ಆಪ್ಷನ್ ಇದೆ ಅಂತ ಖಂಡಿತ ತಿಳ್ಕೊಳ್ಳಿ. ಮತ್ತು ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ 3 ತಿಂಗಳಿಗೂ ಚೆಕಪ್ ಇರುತ್ತೆ, ಆ ಚೆಕಪ್ನ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಡಾಕ್ಟ್ರ್ ಹೇಳ್ದ ಹಾಗೆ ಕರೆಕ್ಟಾಗಿ 3 ತಿಂಗಳಿಗೆ ಚೆಕಪ್ಪಿಗೆ ಬನ್ನಿ. ಮತ್ತು CA125 ಅಂತ ಹೇಳಿ ಏನೇನು ಬ್ಲಡ್ ಟೆಸ್ಟ್ ಹೇಳಿರ್ತೀವಿ, ಯಾವುದು ಸ್ಕ್ಯಾನ್ ಹೇಳಿರ್ತೀವಿ ಅದನ್ನ ಕರೆಕ್ಟಾಗಿ ಮಾಡೋದ್ರಿಂದ ನೀವು ಮುಂದೆ ಚಿಗುರೋದನ್ನು ನಾವು ಕಂಟ್ರೋಲ್ ಸಹ ಮಾಡ್ಬೋದು. ಮತ್ತು ಅಕಸ್ಮಾತ್ ಚಿಗುರ್ಬಿಟ್ರೆ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಮಾಡಿಕೊಂಡು ಒಳ್ಳೆ ಕ್ಯಾನ್ಸರ್ ಫ್ರೀ ಆಗೂ ಇರ್ಬೋದು. ಇಷ್ಟೆಲ್ಲ ಮಾಹಿತಿಗಳು ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಈ ಕ್ಯಾನ್ಸರು ಮತ್ತೆ ಮುಂದೆ ಚಿಗುರ್ಕೊಂಡು ಬಂತು ಅಂತ ಹೆದರ್ಕೋಬೇಡಿ. ಎಲ್ಲ ಕ್ಯಾನ್ಸರ್ಸ್ಗೂ
ಟ್ರೀಟ್ಮೆಂಟ್ ಇದ್ದೇ ಇದೆ. ನೀವು ನಿಮ್ಮ ಆಂಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಖಂಡಿತ ಒಂದು ವೈಜ್ಞಾನಿಕವಾದ ಟ್ರೀಟ್ಮೆಂಟ್ನ ತಗೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗಿಂತ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.